ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಗುಂಡಿ ಬಿದ್ದಿರುವ ರಸ್ತೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಗ್ರಾಮ. ಇಂದು ಬೆಳೀತಾ ಇರುವ ಪ್ರಪಂಚದಲ್ಲಿ ಜನರ ಸಮಸ್ಯೆಗಳು ಕೂಡ ಬೆಳೆಯುತ್ತಾ ಹೋಗ್ತಾ ಇವೆ. ಅದರಂತೆ ಹಳ್ಳಿಗಳು ಬೆಳೆದಂತೆ ದೇಶವೂ ಸಹ ಬೆಳೆಯುತ್ತೆ ಎನ್ನುವ ಮಾತಿದೆ. ಆದರೆ ಇಲ್ಲೊಂದು ಗ್ರಾಮ, ಆ ಗ್ರಾಮದಲ್ಲಿ ಇದುವರೆಗೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಈ ಗ್ರಾಮ ನಿಂತ್ಕೊಂಡಿದೆ. ಈ ಗ್ರಾಮದಲ್ಲಿ ಇದುವರೆಗೂ ಸರಿಯಾದ ರಸ್ತೆಗಳು, ಕುಡಿಯುವ ನೀರಿನ ಸಮಸ್ಯೆ, ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಜನರು ಈಗಲೂ ಕೂಡ ಅಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಬಂತಂದರೆ ಸಾಕು, ಇಲ್ಲಿನ ಜನರ ಗೋಳು ಹೇಳತೀರದಾಗಿದೆ. ಎಷ್ಟೋ ಸಲ ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಓಡಾಡಬೇಕಾದ್ರೆ ಕೈಕಾಲುಗಳನ್ನು ಮುರಿದುಕೊಂಡು ಇದ್ದಾರೆ. ಅಲ್ಲದೆ ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದಿಟ್ಕೊಂಡು ಓಡಾಟ ಮಾಡುವಂತಹ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿದೆ. ಹಾಗಾದರೆ ಇದೇನು ಸ್ಟೋರಿ ಅಂತೀರಾ? ಈ ಸ್ಟೋರಿನ ಒಮ್ಮೆ ನೀವೇ ನೋಡಿ. ಒಂದೆಡೆ ಸಾಲು ಸಾಲು ಗುಂಡಿಗಳು ಬಿದ್ದಿರುವ ರಸ್ತೆಗಳು ಮಳೆ ಬಂತಂದರೆ ಕೆರೆಗಳಾಗಿ ಮಾರ್ಪಾಡಾಗುವಂಥ ರಸ್ತೆಗಳು, ರಸ್ತೆಗಳಿಗಾಗಿ ಪ್ರತಿಭಟನೆ ಮಾಡುತ್ತಿರುವ ಸ್ಥಳೀಯರು, ರಸ್ತೆ ಸರಿಯುವಿಲ್ಲ ಅಂತ ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಿರುವ ಸ್ಥಳೀಯರು, ರಸ್ತೆ ಬಿದ್ದಿರುವ ಗುಂಡಿಗೆ ಕಸ ಗುಡಿಸುವ ಮೂಲಕ ಪ್ರತಿಭಟನೆ ಮಾಡ್ತಿದ್ದಾರೆ. ಗಾಂಧೀಜಿ ಕಂಡ ಕನಸು ಕನಸಾಗಿಯೇ ಉಳಿದಿದೆ. ಹಳ್ಳಿಗಳು ಬೆಳೆದಂತೆ ನಾಡು ಸಹ ಬೆಳೆಯುತ್ತಾ ಹೋಗುತ್ತದೆ ಎಂಬುದು ಈ ಗ್ರಾಮಕ್ಕೆ ವಿರುದ್ಧವಾಗಿಯೇ ಇದೆ. ಇವೆಲ್ಲವೂ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ತಮ್ಮೇನಹಳ್ಳಿಯಲ್ಲಿ. ಸುಮಾರು ವರ್ಷಗಳಿಂದ ತಮ್ಮೇನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಣದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು. ಸುಮಾರು ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಆಲೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರುಗಳಿಗೆ ಸುಮಾರು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂಬುದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೂಗಾಳತಿಯಲ್ಲಿ ನಗರವು ಇದ್ರೂ ಕೂಡ ಈ ಗ್ರಾಮಕ್ಕೆ ಸರಿಯಾದ ರಸ್ತೆಯಲ್ಲದೆ ಸ್ಥಳೀಯರು ಓಡಾಡಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಮಹಿಳೆ ಆಶಾ ಮಹೇಶ್ ಅವರು, ನಾನು ಈ ಊರಿಗೆ ಬಂದಾಗಲಿಂದಲೂ ಈ ರಸ್ತೆ ಹಾಗೇನೆ ಇದೆ. ಮಳೆ ಬಂತೆಂದರೆ ಸಾಕು, ರಸ್ತೆ ತುಂಬ ನೀರೆಲ್ಲ ತುಂಬಿಕೊಂಡು ಕೆರೆಯಂತಾಗುತ್ತೆ. ನಮ್ಮ ರಸ್ತೆಯ ಬಗ್ಗೆ ಶಾಸಕರು ಇತ್ತ ಕಡೆ ಗಮನವನ್ನು ಹರಿಸಿ ಕೆಲಸವನ್ನು ಮಾಡಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿ. ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ಎಲ್ಲ ತುಂಬಿ ಒಳ್ತಾ ಇದೆ. ಟಾಯ್ಲೆಟ್ ನಾವೆಲ್ಲ ಎಲ್ಲ ಜೊತೆ ಮಾಡಿಬಿಟ್ಟು ಚರಂಡಿಗೆ ನೀರು ಬಿಡ್ತಾ ಇದ್ದಾರೆ. ನಮ್ಮ ಕಷ್ಟ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಯಲಹಂಕ ಕ್ಷೇತ್ರಕ್ಕೆ ಸೇರುತ್ತೆ ಇದು. ಕೊಟ್ಟಿದ್ದಾರೆ ಮಾಡ್ತೀವಿ ಅಂತಾರೆ, ಕಂದಾಯ ಕಟ್ಟಿ ಅಂತ. ನಮ್ಗೆ ಯಾವುದು ವ್ಯವಸ್ಥೆ ಇಲ್ಲ, ಕಸ ತಗೊಂಡೋಗಲ್ಲ, ನೀರಿಲ್ಲ, ರೋಡ್ಗಳು ಯಾವ ಸರಿಗಿಲ್ಲ, ಎಲ್ಲ ತುಂಬಿ ಒಳ್ತಾ ಇರ್ತವೆ ರೋಡ್ನಲ್ಲಿ. ಇದು ತುಂಬ ಸಮಸ್ಯೆ ಇದೆ. ಕಚಿಡ ಲಾರಿ ಬಿದ್ದಿದೆ, ಹೋಟ್ಲದು ಮನೆಗಳದು ಎಲ್ಲ. ಇಲ್ಲಿ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಗ್ರಾಮ ಠಾಣ ಅಂತ ಹಿಂದೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ನಮ್ಗಿಲ್ಲಿ ಕಸಿನವರು ಬರಲ್ಲ, ನೀರು ಇಲ್ಲ, ಏನು ಇಲ್ಲ, ಸುಮ್ಮನೆ ಬಾಳ್ತಾ ಇದ್ದೀವಿ. 70 ಮನೆ ವಾಸ ಇದೆ ಇಲ್ಲಿ. ಇವಾಗ ಹೊಸ್ತಾಗಿರೋರು ಜಯ ಅಂತ, ಇವಾಗ ಇನ್ನು ಮಾಡ್ತೀವಿ ಅಂತಾರೆ. ಎಲ್ಲರೂ ಮಾಡಲ್ಲ ಅನ್ನಲ್ಲ. ಗಂಗಮ್ಮ ಅಂತ ಒಬ್ರು, ಭಾಗ್ಯ ಅಂತ ಒಬ್ರು ಇದ್ದಾರೆ ಇವಾಗ ಹೊಸ್ತಾಗೆ, ಇವರೆಲ್ಲ ಇದ್ದಾರೆ ಅಷ್ಟೇ ಹೆಸರಿಗೆ. ನಾನು ಆಶಾ ಮಹೇಶ್ ಅಂತ. ಬಳಿಕ ಮಾತನಾಡಿದ ಸ್ಥಳೀಯ ನಿವಾಸಿ ಪಟ್ಟಸ್ವಾಮಿ ಅವರು, ನಮ್ಮ ಗ್ರಾಮಕ್ಕೂ ತುಮಕೂರು ಮುಖ್ಯ ರಸ್ತೆಗೂ ಸುಮಾರು 5-6 ಕಿಲೋಮೀಟರ್ ಅಂತರ ಅಷ್ಟೇ ಇರೋದು. ಆದರೂ ಕೂಡ ರಾಜಕೀಯ ಒಳಾಂತರದಿಂದ ಗಾಂಧೀಜಿ ಕಂಡ ಕನಸು ಭಗ್ನವಾಗಿ ಹೋಗ್ತಾ ಇದೆ. ಇನ್ನೇನು ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಆಗ ನಮ್ಮ ಗ್ರಾಮಸ್ಥರು ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಮೆಂಬರೇ ಆಗಲಿ, ಪಂಚಾಯತಿ ಅಧ್ಯಕ್ಷರೇ ಆಗಲಿ, PDO ಆಗಲಿ, ಇದಕ್ಕೆ ಸಂಬಂಧಪಟ್ಟಂಥ MLAಗಳಾಗಲಿ, ಯಾರೂ ಈ ಕಡೆ ತಿರುಗಿ ನೋಡಿಲ್ಲ. ಒಂದು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಒಂದು ಡ್ರೈನೇಜ್ ಇಲ್ಲ, ಸೀವೇಜ್ ಇಲ್ಲ, ರೋಡ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ. ಬರ್ತಾರೆ, ಟ್ಯಾಕ್ಸ್ ಕೊಡಿ. ಈ ಅನುದಾನ ಪಂಚಾಯತಿ ಅನುದಾನ, ಪಂಚಾಯತಿಗೆ ಅನುದಾನ ಬರ್ತದಲ್ಲ, ಅನುದಾನ ಏನಾಯಿತು? ಈ ನಮ್ಮ ಈಗಾಗಲೇ 3 ಪಂಚಾಯತಿ ಎಲೆಕ್ಷನ್ ಆಗಿದೆ. 3 ಮೆಂಬರ್ಗಳು ಬಂದಿದ್ದಾರೆ, 3 ಮೆಂಬರ್ಗಳು ಬಂದಿದ್ದಾರೆ. ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಒಬ್ಬರು ಮುಖ ತೋರಿಸಿಲ್ಲ. ಪಂಚಾಯತಿ ಅನುದಾನ ಏನಾಯ್ತಾ ಇದೆ? ನಮ್ಮ ಏರಿಯಾಕ್ಕೆ ಸ್ಯಾಂಕ್ಷನ್ ಆಯ್ತಾರು ಪಂಚಾಯತಿ ಅನುದಾನ ಏನಾಯ್ತಾ ಇದೆ? ಇದೆಲ್ಲನೂ ಎಂಕ್ವೈರಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ MLAಗಳು ಬಂದು ಇಲ್ಲಿ ಮೂಲಭೂತ ಸೌಕರ್ಯ ಕೊಡೋಕ್ಕೆ. ಇಲ್ಲಿ ಯಾವುದು ಏನು ಮೂಲಭೂತ ಸೌಕರ್ಯ ಇಲ್ಲ, ಕಚ್ಚಡ ಆಗೋಗಿದೆ, ಕ್ಲಾಸ್ 4 ಕಡಿಮೆ ಆಗೋಗಿದೆ. ಇಲ್ಲಿ ಜನ ವಾಸಕ್ಕೆ ವಾಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಒಂದು ನೀರು ಕೊಟ್ಟಿಲ್ಲ,
ಒಂದು ಡ್ರೈನೇಜ್ ಕೊಟ್ಟಿಲ್ಲ, ಒಂದು ಸೀವೇಜ್ ಕೊಟ್ಟಿಲ್ಲ, ಒಂದು ರೋಡ್ ರೆಡಿ ಮಾಡಿಲ್ಲ, ಒಂದು ಎಲ್ಲ ಕಲ್ಲುಗಳೆಲ್ಲ ಎದ್ದು ಬಿದ್ದು ಮೂಳೆಯೆಲ್ಲ ಮುರ್ಕತ್ತಾ ಇದ್ದಾರೆ, ಎಲ್ಲ ತೊಂದರೆಗಳಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಒಬ್ಬ ಎಲೆಕ್ಟೆಡ್ ಪರ್ಸನ್ ಇಲ್ಲಿಗೆ ಬಂದು ಒಬ್ಬನು ವೀಕ್ಷಿಸಿ ಮಾಡಲಿಲ್ಲ, ಇದ್ರ ಕಷ್ಟ ಸುಖ ನೋಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು, ಪಿ ಡಿ ಎಗಳು, ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಪಂಚಾಯತಿ ಮೆಂಬರ್ಗಳು ದಯವಿಟ್ಟು ಬಂದು ನಮ್ಮ ಮೂಲಭೂತ ಸೌಕರ್ಯ ಕೊಟ್ಟು ಸ್ಯಾಂಕ್ಷನ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪುಟ್ಸ್ವಾಮಿ ಅಂತ, ಅಡ್ವೊಕೇಟು, ಇದೇ ಏರಿಯಾದಲ್ಲಿ ನಿವಾಸಿ. ಬಳಿಕ ಮಾತನಾಡಿದ ಸ್ಥಳೀಯ ಮುಖಂಡ ಚಿಕ್ಕಣ್ಣನವರು, ಗಾಂಧೀಜಿಯವರು ಕಂಡ ಕನಸು ಗ್ರಾಮಗಳ ಅಭಿವೃದ್ಧಿ ಆಗದೆ ಹೊರತು ದೇಶ ಎಂದಿಗೂ ಅಭಿವೃದ್ಧಿ ಕಾಣದು. ಈ ಗ್ರಾಮದಲ್ಲಿ ರಸ್ತೆಗಳ ಬದಲು ಹೊಂಡಗಳಾಗಿ ಪರಿವರ್ತನೆಯಾಗಿದೆ. ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಷ್ಟೋ ಸಲ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿರುವಂಥ ಉದಾಹರಣೆ ಕೂಡ ಇಲ್ಲಿ ಇದ್ದಾವೆ. ಈ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಅವರು ಈ ಗ್ರಾಮಗಳ ಕಡೆ ಗಮನಹರಿಸಿ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ನೀವೇನಾದರೂ ರಸ್ತೆ ಸರಿಪಡಿಸದೇ ಇದ್ದಲ್ಲಿ ನಿಮ್ಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಪಂಚಾಯಿತಿಯ ವಿರುದ್ಧವಾಗಿ ಕೂಡ ಖಾರವಾಗಿ ಉತ್ತರಿಸಿದರು. ಆ ರಸ್ತೆ ಆಗಿದೆ, NH 4 ಹೋಗುವಂಥ ರಸ್ತೆ ಕೂಡ ಆಗಿರೋದ್ರಿಂದ ಮೂಲಭೂತ ಸೌಕರ್ಯ ಆಗಿಲ್ಲ. ಅಲ್ಲಿನ ಅಧಿಕಾರಿಗಳು, ಪಂಚಾಯಿತಿಯ PDO ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಉಡಾಫೆ ಉತ್ತರ ಕೊಟ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಕೂಡಲೇ ಏನಿದೆ ಮೂಲಭೂತ ಸೌಕರ್ಯ ಏನಾದರೂ ಇಮಿಡಿಯೇಟ್ ಏನು ಸಾರ್ವಜನಿಕರ ರಸ್ತೆ ಆಗಲಿ ನೀರಿನ ವಿಚಾರ ಆಗಲಿ ಸರಿಪಡಿಸಲಿಲ್ಲ ಅಂದರೆ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತೈತೆ ಅಂತ ಈ ಮೂಲಕ ಎಚ್ಚರಿಸೋಕೆ ಇಷ್ಟಪಡ್ತೀನಿ. ಇನ್ನಾದರೂ ಈ ತಮ್ಮೇಣನಹಳ್ಳಿ ರಸ್ತೆಯು 30 ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ. ಈಗಲಾದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮುಂದಾಗಿ ಗಾಂಧೀಜಿಯವರ ಗ್ರಾಮಗಳ ಅಭಿವೃದ್ಧಿಯ ಕನಸು ನನಸು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ಜನರ ಸಮಸ್ಯೆಗೆ ಎಂದು ಮುಕ್ತಿ ಸಿಗುತ್ತೋ ಅಂತ ಎಲ್ಲ ಶಾಸಕರು ಅಧಿಕಾರಿಗಳಿಗೆ ಅಲ್ಲಿನ ಜನರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇಲ್ಲಿನ ಜನರಿಗೆ ಯಾವಾಗ ನ್ಯಾಯ ಸಿಗುತ್ತದೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಷ್ಟೆ. ವರದಿ ಪ್ರಶಾಂತ್, ಕೆಂಗನಹಳ್ಳಿ, ಮಹಾಯುದ್ಧ ನ್ಯೂಸ್, ನೆಲಮಂಗಲ. ಧಿಕ್ಕಾರ 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 ನಾನ್ ಧಿಕ್ಕಾರ 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 ಧಿಕ್ಕಾರ.